ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಮನೆ ಅಂದ ಮೇಲೆ ದೇವ್ರ ಮನೆ ಎಷ್ಟು ಮುಖ್ಯನೋ ಹಾಗೆಯೇ ಮಲಗುವ ಕೋಣೆ, ಬೆಡ್ರೂಮ್ ಕೂಡ ಅಷ್ಟೇ ಮುಖ್ಯ. ವಾಸ್ತು ಪ್ರಕಾರ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಸಹ ಕೆಲವೊಂದು ಮುಖ್ಯ ಅಂಶಗಳನ್ನು ಬೆಡ್ರೂಮ್ ವಿಷಯದಲ್ಲಿ ಪಾಲಿಸಬೇಕಾಗುತ್ತದೆ. ಹಾಗೆಯೇ ಬೆಡ್ರೂಮ್ನಲ್ಲಿ ಏನಿದ್ದರೆ ಒಳ್ಳೆಯದು, ಏನಿರಬಾರದು ಮತ್ತು ಯಾವ ರೀತಿ ಬೆಡ್ರೂಮನ್ನು ಇಟ್ಟುಕೊಂಡ್ರೆ ಒಳ್ಳೆಯದಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಕ್ಲೀನಾಗಿ ಮತ್ತು ಮಂಚದ ಕೆಳಗೆ ಯಾವುದೇ ರೀತಿಯ ವಸ್ತುಗಳನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಾರದು. ಕೆಲವೊಬ್ಬರಂತೂ ಅಕ್ಕಿ ಮೂಟೆ, ರಾಗಿ ಮೂಟೆ, ಕೆಲವೊಂದು ಹಳೆ ಬಟ್ಟೆಗಳನ್ನು ಮಂಚದ ಕೆಳಗಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ತುಂಬ ಅನಿವಾರ್ಯ, ಮನೆ ತುಂಬ ಚಿಕ್ಕದಾಗಿದೆ ಎಂದಾಗ ಮಾತ್ರ ಜೇಡ ಕಟ್ಟಿಸದೆ ಆಗಾಗ್ಗೆ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಆದರೆ ಅನಿವಾರ್ಯ ಎಂದರೆ ಮಾತ್ರ. ಇನ್ನು ಪ್ರತಿದಿನ ಬೆಡ್ ಮೇಲೆ ಇರುವಂತಹ ಬೆಡ್ಶೀಟ್ಗಳನ್ನು ಚೇಂಜ್ ಮಾಡಿಕೊಳ್ಬೇಕು. ಇದು ಆರೋಗ್ಯದ ದೃಷ್ಟಿಯಿಂದಲೂ ತುಂಬ ಒಳ್ಳೆಯದು ಮತ್ತು ಕೆಟ್ಟ ಕನಸುಗಳು ಬೀಳುವುದಿಲ್ಲ. ಪ್ರತಿದಿನ ಚೇಂಜ್ ಮಾಡೋದಕ್ಕೆ ಆಗುವುದಿಲ್ಲ ಎನ್ನುವವರು ವಾರಕ್ಕೆ ಒಮ್ಮೆಯಾದರೂ ಚೇಂಜ್ ಮಾಡಿಕೊಳ್ಬೇಕು. ಬೆಡ್ ಮೇಲೆ ಮಲಗುವಾಗ ಕೈಕಾಲುಗಳು ಕ್ಲೀನಾಗಿ ಇರಬೇಕು. ನೀವು ಮನೆಯಲ್ಲಿ ಏನೋ ಒಂದು ಕೆಲಸವನ್ನು ಮಾಡುತ್ತಿರ್ತೀರಾ, ಇಲ್ಲ ಕೆಲಸಕ್ಕೆ ಹೋಗಿ ಬಂದು ಸಾಕಾಗಿದೆ ಎಂದು ಬಂದಿದ ತಕ್ಷಣ ಕೈಕಾಲು ತೊಳೆಯದೆ ಬೆಡ್ ಮೇಲೆ ಮಲಗಿಕೊಳ್ಳಬಾರದು. ಇದರಿಂದ ಬೈ ಮಿಸ್ಸಾಗಿ ನೀವು ಬರುವ ದಾರಿಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ, ಇಲ್ಲ ನೀವು ಯಾವುದೋ ಒಂದು ಹಾದಿಯಲ್ಲಿ ಬರುವಾಗ ಮಾಟಮಂತ್ರ ಏನಾದರೂ ಮಾಡಿರಬಹುದು. ಸೊ ಹಾಗಾಗಿ ನೀವು ಬೆಡ್ ಮೇಲೆ ಹತ್ತುವಾಗ ಅಥವಾ ಮಲಗುವಾಗ ನಿಮ್ಮ ಕೈಕಾಲುಗಳನ್ನು ಕ್ಲೀನಾಗಿ ತೊಳೆದುಕೊಳ್ಳಬೇಕು. ಮತ್ತು ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಬೆಡ್ರೂಮ್ನಲ್ಲಿ ಬೆಡ್ ಮೇಲೆ ಕುಳಿತು ಹರಟೆ ಹೊಡೆಯುವುದು ಆಗಲಿ ಅಥವಾ ಮಲಗುವ ಬೆಡ್ಡನ್ನು ಅವರಿಗೆ ಬಿಟ್ಟುಕೊಡುವುದಾಗಲಿ ಮಾಡಬಾರದು. ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತದೆ, ಮನೆಯಲ್ಲಿ ಕಲಹಗಳು ಬರಬಹುದು. ಮನೆಯಲ್ಲಿ ನೀವು ಮಲಗುವಂತಹ ಹಾಸಿಗೆಯನ್ನು ಬಿಟ್ಟುಕೊಡದೆ ಅತಿಥಿಗಳಿಗೆ ಮಲಗಲು ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡುವುದು ಒಳ್ಳೆಯದು. ಇನ್ನೊಂದು, ಬಹುಮುಖ್ಯವಾಗಿ ಬೆಡ್ರೂಮ್ನಲ್ಲಿ ಅಕ್ವೇರಿಯಂ ಅನ್ನು ಇಡಬಾರದು. ಜೊತೆಗೆ ಯಾವುದೇ ರೀತಿಯ ದೇವರ ಫೋಟೋಗಳನ್ನು ಬೆಡ್ರೂಮ್ನಲ್ಲಿ ಇಡಬಾರದು. ಯಾರಾದರೂ ತೀರೋಗಿರ್ತಾರಲ್ವ, ಆ ಥರ ಫೋಟೋಗಳನ್ನು ಕೂಡ ಬೆಡ್ರೂಮ್ನಲ್ಲಿ ಹಾಕಬಾರದು. ಜೊತೆಗೆ ಅಳುತ್ತಿರುವ ಚಿತ್ರಗಳಾಗಲಿ, ವೈಲ್ಡ್ ಅನಿಮಲ್ಸ್ ಆಗಲಿ, ವಿಚಿತ್ರ ಪೇಂಟಿಂಗ್ಗಳನ್ನು ಬೆಡ್ರೂಮ್ನಲ್ಲಿ ಹಾಕಬಾರದು. ಬೆಡ್ರೂಮ್ನಲ್ಲಿ ಫ್ಯಾನ್ ಏನಾದರೂ ಸೌಂಡ್ ಮಾಡುತ್ತಿದ್ದರೆ ದಯವಿಟ್ಟು ಫ್ಯಾನನ್ನು ರಿಪೇರಿ ಮಾಡಿಸಿಕೊಳ್ಳಿ. ಪ್ರತಿ ಬಾರಿಯೂ ಮನೆಯಲ್ಲಿ ಧೂಪವನ್ನು ಹಾಕುವಾಗ ಬೆಡ್ರೂಮ್ನಲ್ಲಿ ಮೂಲೆ ಮೂಲೆಗೂ ಕೂಡ ಧೂಪವನ್ನು ಹಾಕುವುದು ತುಂಬ ಮುಖ್ಯವಾಗಿರುತ್ತದೆ. ಇದರಿಂದ ಬೆಡ್ರೂಮ್ನಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಕಡಿಮೆ ಆಗಿ ಬಾಂಧವ್ಯ ಚೆನ್ನಾಗಿರುತ್ತದೆ. ಬೇಡವಾದ ವಸ್ತುಗಳನ್ನು ಮನೆಯಲ್ಲಿ ಆಗಲಿ ಬೆಡ್ರೂಮ್ನಲ್ಲಿ ಆಗಲಿ ಇಟ್ಟುಕೊಳ್ಳಬಾರದು. ಪ್ರತಿ ತಿಂಗಳು ಪೀರಿಯಡ್ ಸೈಕಲ್ ಬಂದಾಗ ಕಂಪ್ಲೀಟ್ ಕ್ಲಿಯರ್ ಆದಮೇಲೆ ಬೆಡ್ನ ಮೇಲೆ ಇರುವಂತಹ ಬೆಡ್ಶೀಟು, ಪಿಲ್ಲೋ ಕವರು, ಆಸಿಕೊಳ್ಳುವ ಮತ್ತು ಒದಿಸಿಕೊಳ್ಳುವಂತಹ ಬೆಡ್ಶೀಟ್ಗಳನ್ನು ನೀಟಾಗಿ ಒಗೆದು ಬಳಸುವುದು ತುಂಬ ಒಳ್ಳೆಯದು. ಇನ್ನು ಬೆಡ್ರೂಮ್ನಲ್ಲಿ ಬೀರುವ ವಾರ್ಡ್ರೋಬ್ ಏನಾದರೂ ಇದ್ದರೆ ಆ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಆ ಮೂಲೆಗೆ ಶಿಫ್ಟ್ ಮಾಡಬಾರ್ದು. ಯಾವಾಗಲೂ ಅಷ್ಟೇ, ಕುಬೇರನ ಮೂಲೆಯಲ್ಲಿ ಬೀರುವವನ್ನು ಇಡಬೇಕು. ಇದರಿಂದ ಲಕ್ಷ್ಮಿ ಬೇಗ ಒಲಿಯುತ್ತಾಳೆ. ಒಟ್ಟಾರೆ ಎಲ್ಲಿ ಗಲೀಜು ಜೇಡ ಕ್ಲೀನಾಗಿ ಇರುವುದಿಲ್ಲವೋ ಅಲ್ಲಿ ದಾರಿದ್ರ್ಯ ಹೆಚ್ಚಾಗುತ್ತದೆ, ಅದಕ್ಕೆ ನೀವೇ ಕಾರಣರಾಗುತ್ತೀರಾ. ಸೊ ಈ ಎಲ್ಲ ಕಾರಣದಿಂದಲೂ ಬೆಡ್ರೂಮನ್ನು ಕ್ಲೀನಾಗಿ ಇಟ್ಟುಕೊಳ್ಬೇಕು. ಇದಿಷ್ಟು ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.